ಜಯಂತ್ ಮತ್ತು ಜಾನ್ವಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ನೋದು ಅಭಿಮಾನಿಗಳ ಆಸೆ ಆದ್ರೆ ಅದು ನಡೆಯೋಲ್ಲ ಯಾಕೆ ಅಂದ್ರೆ ಈ ಒಂದು ಜೋಡಿ ಇದರಲ್ಲ ಧಾರಾವಾಹಿಲಿ ಮಾತ್ರ ಗಂಡ ಹೆಂಡತಿ ರಿಯಲ್ ಲೈಫ್ ನಲ್ಲಿ ಉತ್ತಮವಾದಂತ ಸ್ನೇಹಿತರು ಚಂದನ ಅವರು ಇದಕ್ಕೂ ಮುಂಚೆ ಬೇರೆ ಬೇರೆ ಧಾರಾವಾಹಿಗಳ ಮೂಲಕ ಹೆಸರುವಾಸಿ ಬಿಗ್ ಬಾಸ್ ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಪ್ರಖ್ಯಾತಿಯನ್ನ ಪಡೆದುಕೊಂಡಂತವ್ರು ಆ ಒಂದು ಸೀಸನ್ ಅಂತೂ ಮರೆಯಕ್ಕೆ ಸಾಧ್ಯನಲ್ಲ ಅಷ್ಟು ಚೆನ್ನಾಗಿ ಬಂತು ಶೈನ್ ಶೆಟ್ಟಿ ದೀಪಿಕಾ ದಾಸ್ ಚಂದನ್ ಆಗಿರಬಹುದು ವಾಸುಕಿ ಸೊಗೆ ಸಾಕಷ್ಟು ದೊಡ್ಡ ತಾರ ಒಂದು ಬಿಗ್ ಬಾಸ್ ಆ ಒಂದು ಸೀಸನ್ ಅಲ್ಲಿ ಇತ್ತು ಚೆನ್ನಾಗಿ ಬಂದಿತ್ತು ಜೊತೆಗೆ ಇವರು ಅದ್ಭುತವಾದಂತಹ ಸಿಂಗರ್ ಜೊತೆಗೆ ಅದ್ಭುತ ಡ್ಯಾನ್ಸರ್ ಜೊತೆಗೆ ಅದ್ಭುತ ನಿರೂಪಕಿ ಕೂಡ ಹೌದು ರಿಯಾಲಿಟಿ ಶೋ ನಿರೂಪಣೆಯನ್ನು ಸಹ ಮಾಡಿದ್ದಾರೆ ಮಲ್ಟಿ ಟ್ಯಾಲೆಂಟೆಡ್ ಚಿನ್ಮರಿ ಚಂದನ ಅವರು ಜಾಹೀ ಪಾತ್ರ ಎಷ್ಟು ಚೆನ್ನಾಗಿ ನಡೆಸ್ತಿದ್ದಾರೆ ಅಲ್ವಾ ಆಮೇಲೆ ಕ್ಯೂಟ್ ಪೇರ್ ಅಂತಾನೆ ಹೇಳ್ಬೋದು ಈ ಬಾರಿಯ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಈ ಜೋಡಿಗೆ ಅತ್ಯುತ್ತಮವಾದಂತ ಆ ಜೋಡಿ ಅಂತ ಅವಾರ್ಡ್ ಸಿಗೋದು ಗ್ಯಾರಂಟಿ ಸೂಪರ್ ನಟ ಮತ್ತು ನಟಿ ದೀಪಕ್ ಮತ್ತು ಚಂದನಾ ಇವರ ರಿಯಲ್ ಲೈಫ್ ಹೆಸರುಗಳು ತುಂಬಾ ಜನರಿಗೆ ಈ ಒಂದು ಜೋಡಿ ಅಂದ್ರೆ ಹಾಟ್ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಕ್ಯೂಟ್ ಕಪಲ್ ತುಂಬಾ ಜನ ಇವರನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫಾಲೋ ಮಾಡ್ತಿರ್ತಾರೆ ಆಮೇಲೆ ಇವರದ್ದೇ ಆದಂತ ತುಂಬಾನೇ ಫ್ಯಾನ್ ಪೇಜ್ಗಳು ಕೂಡ ಇದೆ ಅಷ್ಟೊಂದು ಕ್ರಿಯೇಟ್ ಆಗ್ಬಿಟ್ಟಿದಾವೆ ನೋಡ್ತಾ ಇರಬಹುದು ಗೆಸ್ಟರ ಮಟ್ಟಿಗೆ ಸೆನ್ಸೇಷನ್ ಆಗಿದೆ ಈ ಒಂದು ಜೋಡಿ ಅಂತ ನಿಮ್ಗೂ ಕೂಡ ಈ ಒಂದು ಜೋಡಿ ಇಷ್ಟ ನೀವು ಕೂಡ ಈ ಒಂದು ಜೋಡಿನ ಪ್ರತಿ ಕೂಡ ನೋಡ್ತಾ ಇದ್ದೀರಾ ಒಳ್ಳೆ ರೇಟಿಂಗ್ ಒಳ್ಳೆ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ರಾತ್ರಿ ಆಯ್ತು ಅಂದ್ರೆ ಸಾಕು ಈ ಒಂದು ಧಾರಾಭಿ ನೋಡಕ್ಕೆ ಅಭಿಮಾನಿಗಳು ಕುಳಿತು ಬಿಡ್ತಾರೆ ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ನೋಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಫೇಮಸ್ ಜನಪ್ರಿಯತೆಯನ್ನ ಪಡೆದುಕೊಂಡ್ ಈ ಒಂದು ಧಾರಾವಾಹಿ ಚಂದನ ಅವರು ಒಳ್ಳೆ ಒಂದು ಪಾತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆರಂಭದಲ್ಲಿ ಕತೆ ಕೇಳಿದಂತ ಟೈಮ್ ನಲ್ಲಿ ಇವರು ಆಯ್ಕೆ ಮಾಡ್ಕೋತಾರಂತೆ ಸೊ ಅಷ್ಟು ಚೆನ್ನಾಗಿರುವಂತಹ ಪಾತ್ರ ಆರಂಭದಲ್ಲಿ ಇವರ ಒಂದು ಮದುವೆ ಸಂಭ್ರಮ ಸಡಗರ ಕೂಡ ನೋಡ್ಬಿಡ್ತೀವಿ ಈಗ ಸದ್ಯಕ್ಕೆ ಒಂದು ರೀತಿಯಲ್ಲಿ ಟ್ವಿಸ್ಟ್ ಗಳು ಕೂಡ ಬರ್ತಾ ಇದೆ ಅಂದ್ರೆ ಮನೆಯಲ್ಲಿ ಸ್ವಲ್ಪ ರೀತಿಯಲ್ಲಿ ಫ್ರೀಡಂ ಸಿಕ್ಕಿದೆ ಇಷ್ಟು ಅಂದ್ರೆ ಮದುವೆ ಆದ ತಕ್ಷಣದಿಂದಲೂ ಕೂಡ ಆಚೆ ಬಂದೇ ಇರಲಿಲ್ಲ ಮನೆ ಬಿಟ್ಟು ಹೋಗೇ ಇರಲಿಲ್ಲ ಆದ್ರೆ ಈಗ ಒಂದು ಫ್ರೀಡಂ ಸಿಕ್ಕಿದೆ ಜಯನ್ ಸ್ವಲ್ಪ ಸೈಕೋ ರೀತಿ ಆಡ್ತಾನೆ ಅಷ್ಟರ ಮಟ್ಟಿಗೆ ಪ್ರೀತಿಸುತ್ತಾನೆ ಹುಚ್ಚಿನಂತೆ ಆ ಪತ್ನಿ